ವೀಕ್ಷಕರೇ ನಮ್ಮ ಕರ್ನಾಟಕ ಟಿವಿ ನವೆಂಬರ್ನ ಮೆಗಾ ಸರ್ವೆ ಮುಂದುವರಿತಾ ಇದೆ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಸಂಬಂಧಪಟ್ಟಂತ ಸರ್ವೆ ವಿಚಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಕ ನಾಲ್ಕು ಬಿಜೆಪಿ ಇತ್ತು ಎರಡು ಕಾಂಗ್ರೆಸ್ ಇತ್ತು ಆ ನಾಲ್ಕು ಐದಾಯಿತು ಬಿಕಾಸ್ ಆಫ್ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಕೈ ಕೊಟ್ಟು ಬಿಜೆಪಿ ಸೇರಿದ ಪರಿಣಾಮ ಪ್ರಸ್ತುತವಾಗಿ ಐದು ಜನ ಬಿಜೆಪಿ ಶಾಸಕರಿದ್ದಾರೆ ಒಬ್ಬರು ಕಾಂಗ್ರೆಸ್ನವರು ಇದ್ದಾರೆ ಬಟ್ ಅಕ್ಟೋಬರ್ ನಮ್ಮ ಸರ್ವೆ ಬಂದಿತ್ತು ಸರ್ವೆ ಪ್ರಕಾರ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಅನ್ನುವ ಲೆಕ್ಕಾಚಾರ ಆಯಿತು ನವೆಂಬರ್ ಸರ್ವೆ ಏನು ಎಸ್ ಏನ್ ಹೇಳುತ್ತೆ ಅಂತ ಎಸ್ ನೋಡೋಣ ಮೊದಲನೇ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಮೊದಲನೇ ಕ್ಷೇತ್ರ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ಬಾರಿ ಅಂದ್ರೆ ಹದಿಮೂರು ಮತ್ತೆ ಹದಿನೆಂಟರಲ್ಲಿ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನಿಂದ ಎಂ ಎಲ್ ಎ ಆಯ್ಕೆ ಆಗಿದ್ರು ನೆಕ್ಸ್ಟ್ ಎಲೆಕ್ಷನ್ಗೆ ಅವರೇ ಅಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಇಂದ ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸೊ ಅವರಿಗೆ ಟಿಕೆಟ್ ಕೊಡುತ್ತೆ ಇನ್ನು ಬಿಜೆಪಿಯ ಆಕಾಂಕ್ಷಿಯಾಗಿ ಸುನಿಲ್ ಹೆಗಡೆ ಅವರು ಎರಡು ಸಾವಿರದ ಎಂಟರಲ್ಲಿ ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಆಗಿದ್ರು ಅವರು ಟಿಕೆಟ್ ಆಸ್ಪರೆಂಟ್ ಆಗಿದ್ರೆ ಅವ್ರಿಗೆ ಟಿಕೆಟ್ ಕೊಡುತ್ತೆ ಇನ್ನು ಜೆಡಿಎಸ್ ಇಂದ ಯಾರು ನಿಂತ್ಕೊಬಹುದು ಅನ್ನೋ ಒಂದು ಕುತೂಹಲ ಇದೆ ಇಲ್ಲಿ ಪಕ್ಷೇತರಾಗಿ ಜೊತೆಗೆ ಯಾರಾದ್ರು ನಿಂತ್ಕೊಬಹುದಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಗೋಟ್ನೇಕರ್ ಕೂಡ ಪಕ್ಷೇತರಾಗಿ ನಿಂತ್ಕೊಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ನಮ್ಮ ಈ ಹಿಂದಿನ ಸರ್ವೆ ಪ್ರಕಾರ ಆಗಲೇ ಹೇಳದಂತೆ ಅಕ್ಟೋಬರ್ ಸರ್ವೆಯಲ್ಲಿ ಬಿ ಜೆ ಪಿ ಪರವಾಗಿ ಅಲೆ ಇತ್ತು ಈಗ ನವೆಂಬರ್ ಕರ್ನಾಟಕ ಆ ನವೆಂಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಬಿ ಜೆ ಪಿ ಸುನಿಲ್ ಹೆಗಡೆ ಗೆಲ್ಲಬಹುದು ಅಲ್ಲಿ ಆರ್ ವಿ ದೇಶಪಾಂಡೆ ಅವರು ಇನ್ನಡೆಯನ್ನ ಅನುಭವ ಅನುಭವಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗಿನ ಸರ್ವೆಯಲ್ಲೂ ಕೂಡ ಬರ್ತಾ ಇದೆ ಡಿಫ್ರೆನ್ಸ್ ಏನು ಕಾಣಿಸ್ತಿಲ್ಲ ಕಳೆದ ತಿಂಗಳಿಗೂ ಈ ತಿಂಗಳಿಗೂ ಶಿವ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಆರ್ ವಿ ದೇಶಪಾಂಡೆ ಅವರು ನಾನು ಸಿಎಂ ಅಭ್ಯರ್ಥಿ ಅನ್ನೋ ತರ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಾತನಾಡಿದ್ರು ಈಗ ಸೋಲಿನ ಭಯ ಕಾಡ್ತಾ ಇದೆ ಸಿಎಂ ಅಭ್ಯರ್ಥಿ ಅಲ್ಲ ಗೆದ್ ಮೇಲೆ ಒಂದ್ ಸ್ವಲ್ಪ ಬಿಸಿನೆಸ್ ಮಾಡ್ಕೊಂಡು ಸಿಎಂ ಆಗೋದು ಅಂತ ಲೆಕ್ಕ ಅರ್ವಿ ದೇಶಪಾಂಡೆ ಎಷ್ಟ್ ಕೇಳಿದ್ರು ಕೂಡ ಖರ್ಚು ಮಾಡಕ್ ನಾನ್ ರೆಡಿ ನಾನ್ ಸಿಎಂ ಮಾಡಿ ಅಂತ ಆಫ್ಟರ್ ಎಲೆಕ್ಷನ್ ಆಮೇಲೆ ಯಾಕೆ ಸುನಿಲ್ ಹೆಗಡೆ ಸುನಿಲ್ ಹೆಗಡೆ ಅರ್ವಿ ದೇಶಪಾಂಡೆ ಅವ್ರನ್ನ ಎರಡ್ ಸಾವಿರದ ಎಂಟರ ಸೋಲ್ಸಿದ್ರು ಜೆಡಿಎಸ್ ಜೆಡಿಎಸ್ ನಿಂದ ಈಗ ಹೇಗೆ ಅಂದ್ರೆ ಇಲ್ಲಿ ಪಕ್ಷೇತ ಗೋಟ್ನೇಕರ್ ಎಂ ಎಲ್ ಸಿ ಆಗಿದ್ರು ಕಾಂಗ್ರೆಸ್ ಟಿಕೆಟ್ ಬಡ ನಂಗೆ ಎಂ ಎಲ್ ಎ ಟಿಕೆಟ್ ಬೇಕು ಅಂತ ಬಹಳ ಫೋರ್ಸ್ ಮಾಡ್ಕೊಂಡು ನಿಂತವ್ರೆ ನಂಗೆ ಬೇಕೇ ಬೇಕು ಮರಾಠಿ ಸಮುದಾಯದ ಮತಗಳಿದೆ ಗೋಟ್ನೇಕರ್ ಇವತ್ತು ದೇಶಪಾಂಡೆ ಅವ್ರಿಗೆ ನಡ್ಸ್ತಾವ್ರೆ ದೇಶಪಾಂಡೆ ಮಾಡಬಹುದು ದೇಶಪಾಂಡೆ ಅವ್ರಿಗೆ ಕಡೆ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ನಡಕ ಹುಟ್ಸಿರೋದು ಗೋಟ್ನೇಕರ್ ಗೋಟ್ನೇಕರ್ ಬಿಜೆಪಿ ಟಿಕೆಟ್ ಕೂಡ ಟ್ರೈ ಮಾಡ್ತಾ ಇದಾರೆ ನಾನ್ ಚುನಾವಣೆ ಹೇಳ್ತೀನಿ ಬಿಜೆಪಿನೋ ಜೆಡಿಎಸ್ ಕಾರಣದಿಂದಾಗಿ ಅವ್ರಿನ್ನೂ ಸರಿ ಹೋಗದ ಕಾರಣದಿಂದಾಗಿ ಸುನಿಲ್ ಕಡೆ ಇಲ್ಲಿ ಗೆಲ್ಲೋದು ಸುಲಭದಲ್ಲಿ ಐದು ಸಾವಿರ ಓಟ್ ವ್ಯತ್ಯಾಸ ಸೊ ಹಾಗಾಗಿ ಸುನೀಲ್ ಹೆಗ್ಡೆ ಅವರ ಸಂತೋಷಕ್ಕೆ ಕಾರಣ ಏನು ಅಂತಂದ್ರೆ ಅಂತ ಹೇಳ್ಬೋದು ಸೊ ಹೀಗಾಗಿ ಹಳಿಯಾಳ ದೇಶಪಾಂಡೆ ಅವ್ರ ಹಳಿ ತಪ್ತಾ ಇದೆ ಅನ್ನೋದು ಈ ಕ್ಷಣಕ್ಕೆ ದೇಶಪಾಂಡೆ ಹಿರಿಯ ನಾಯಕರು ನೀವು ಆಗ್ಲೇ ಹೇಳಿದ್ವಿ ನಾವು ಸಿ ಎಂ ಆಗೋದಕ್ಕೂ ಏನ್ ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಅಂತ ಬಹುಶಃ ಕೊನೆ ಎಲೆಕ್ಷನ್ ಆಗ್ಬಹುದು ಅವ್ರಿಗೆ ಹಿರಿಯರು ತುಂಬಾ ಆಗಿದೆ ಅನ್ಬಿಟ್ಟು ಕೊನೆ ಎಲೆಕ್ಷನ್ ಗೆಲ್ಲೇ ಬೇಕು ನೆಕ್ಸ್ಟ್ ಸರ್ಕಾರ ಕಾಂಗ್ರೆಸ್ ಬಂದ್ರೆ ಏನಾದ್ರು ಸ್ವಲ್ಪ ಪೊಸಿಷನ್ ಸಿಗಬಹುದು ಅನ್ನೋ ಆಸೆ ಇದೆ ಅವ್ರಿಗೆ ಸೊ ಇಲ್ಲಿ ಗೋಟ್ನೇಕರ್ ಅವರನ್ನ ಪ್ಯಾಚ್ ಅಪ್ ಮಾಡೋ ತಯಾರಿ ಮಾಡ್ಲಿಲ್ವಾ ಗೋಟ್ನೇಕರ್ ರೆಡಿ ಇಲ್ಲ ಬಹಳ ಜಬರ್ದಸ್ತ್ ಆಗಿ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ಗೋಟ್ನೇಕರ್ ಬೇಕು ನನ್ಗೆ ಅಷ್ಟೇ ಟಿಕೆಟ್ ನನ್ಗೆ ಬೇಕು ಹ್ಮ್ ಜಬರ್ದಸ್ತ್ ಆಗಿ ಮಾಡ್ತಾವ್ರೆ ಎಸ್ ಕಡೆ ಚುನಾವಣೆ ಅಂತ ಕೇಳಿದ್ವಿ ಕರ್ಗೆ ಹೆಚ್ಚು ಕಮ್ಮಿ ಲೋಕಸಭೆ ಕಡೆ ಚುನಾವಣೆ ಅಂದಾಗ ಅವ್ರನ್ನ ಸೋಲ್ಸಿದ್ರು ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅವ್ರನ್ನ ಬೈ ಎಲೆಕ್ಷನ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬೈ ಎಲೆಕ್ಷನ್ ಸೋಲ್ಸರು ನಂಜನಗೂಡಲ್ಲಿ ಇಲ್ಲಿ ಕಡೇದು ಮೊದಲೇ ಒಂದು ಬರಲ್ಲ ಜನಗಳ ಜೊತೆ ಸಮ ಇಲ್ಲ ಅಂತಂದ್ರೆ ಅವ್ರನ್ನ ಅವ್ರು ಎಷ್ಟೇ ಪ್ರಬಲರಾಗಿ ಎಷ್ಟೇ ದುಡ್ಡಿಲಿ ಜನ ಸೋಲಿಸ್ತಾರೆ ಜನಗಳ ಜೊತೆ ನಿಂತಿದ್ರೆ ಅವ್ನು ಎಷ್ಟೇ ಅವ್ನು ಕುಚೇಲ್ ಆಗಿದ್ರು ತರ್ಕೊಂಡೋಗಿ ವಿಧಾನಸೌಧ ಕುರ್ಚಿಲ್ ಕೂರ್ಸ್ತಾರೆ ಜನ ಜನ ಇಂಪಾರ್ಟೆಂಟ್ ಬಟ್ ದೇಶಪಾಂಡೆ ಬಿಸ್ನೆಸ್ ಇದೆ ಹತ್ತಾರು ಕೋಟಿ ನೂರಾರು ಕೋಟಿ ಸಾವಿರಾರು ಕೋಟಿ ವ್ಯವಹಾರಸ್ತ್ರವರು ಸೊ ಹಾಗಾಗಿ ಬಿಸ್ನೆಸ್ ಕಡೆ ಗಮನ ಕೊಡ್ತಾ ಇದಾರೆ ರಾಜಕಾರಣ ಜನಗಳ ಜೊತೆ ಬೆರ್ತು ಬೆಳಿಗ್ಗೆದ್ ಮಾತಾಡಿ ಆ ರೀತಿ ರಾಜಕಾರಣಿ ಅಲ್ಲ ಮಾಡ್ಲಿಲ್ಲ ಆಮೇಲೆ ಗೋಟ್ನೇಕರ್ ಕಾರಣದಿಂದಾಗಿ ಒಂದ್ ಸ್ವಲ್ಪ ಅವ್ರಿಗೆ ಹಿನ್ನಡೆ ನಡೆ ಕಾಣ್ತಿದೆ ಸರಿ ಮಾಡ್ಕೋಬಹುದೇನೋ ಟೈಮ್ ಇದೆ ಇನ್ನು ಆದ್ರೆ ಗೋಟ್ನೇಕರ್ ಬಗ್ಗೋ ಲಕ್ಷಣ ಕಾಣ್ತಾ ಇಲ್ಲ ನೋಡ್ಬೇಕು ಹೀಗಾಗಿ ನಮ್ಮ ಸರ್ವೇ ಪ್ರಕಾರ ಮುಂದಿನ ಕ್ಷೇತ್ರ ಕಾರವಾರ ಎರಡ್ ಸಾವಿರದ ಎಂಟಲ್ ಆನಂದ ಹೊಸೋಟಗರ್ ಕಾಂಗ್ರೆಸ್ ಎಂ ಎಲ್ ಎ ಬೈ ಎಲೆಕ್ಷನ್ ಬರೋಂಗಾಯ್ತು ಅವರು ರಾಜೀನಾಮೆ ಕೊಟ್ರು ಆಪರೇಷನ್ ಕಮಲ್ ಆಗಿಂತ ಬಿಜೆಪಿ ಗೆದ್ದು ಮಿನಿಸ್ಟರ್ ಆದ್ರು ಹದ್ಮೂರ ಸತೀಶ್ ಶೈಲ್ ಪಕ್ಷೇತರ ಗೆದ್ರು ಹದಿನೆಂಟಲ್ಲಿ ರೂಪಾಲಿ ನಾಯಕರು ಬಿಜೆಪಿಯಿಂದ ಗೆದ್ರು ಹದಿನಾಕ ಸಾವಿರ ಮತಗಳ ಅಂತರದಲ್ಲಿ ಇವರ ಗೆಲುವಿಗೆ ಕಾರಣ ಪರೇಶ್ ಮೇಸ್ತಾ ಪ್ರಕರಣ ಎಸ್ ಇಂದು ಒಂದು ಮೊಬಲೈಸ್ ಮಾಡುವಂತದ್ದು ಇವೆಲ್ಲವೂ ಆದ ಕಾರಣ ಅಲ್ಲಿ ಅವಕಾಶ ಆಯಿತು ರೂಪಾಲಿ ನಾಯಕ್ ರೂಪಾಲಿ ನಾಯಕ್ ಗೆದ್ರು ಈಗ ಸತ್ಯ ರೂಪಾಲಿ ನಾಯಕ್ ಬಿಜೆಪಿ ಕಂಟೆಸ್ಟ್ ಮಾಡ್ತಾರೆ ಸತೀಶ್ ಕಾಂಗ್ರೆಸ್ ಇಂದ ಆನಂದ ಸೋಡ್ಕರ್ ಜೆಡಿಎಸ್ ಅಲ್ಲಿ ಅಲ್ಲಿದ್ದಾರೆ ಕಳೆದ ಬಾರಿ ಸರ್ವೆ ನೋಡೋದಾದ್ರೆ ಈ ಬಾರಿ ಬಿಜೆಪಿ ಮುನ್ನಡೆಯನ್ನು ಕಾಯಿಸ್ಕೊಂಡಿದ್ದ ಕ್ಷೇತ್ರದಲ್ಲಿ ಇದು ಸನ್ನಿವೇಶ ಎಸ್ ರೂಪಲ ಇಲ್ಲಿ ರೂಪಾಲಿ ನಾಯ್ಕ ನಾವು ಲಾಸ್ಟ್ ಟೈಮು ಪರೇಶ್ ಮಹೇಶ್ ಬಗ್ಗೆ ಚರ್ಚೆ ಆಗಿತ್ತು ಈಗ ಇತ್ತೀಚೆಗಷ್ಟೇ ಸಿ ಬಿ ಐ ರಿಪೋರ್ಟ್ ಬಂತು ಅದು ಸಹಜ ಸಾವು ಅದರಲ್ಲಿ ಹಿಂದುತ್ವ ಅಥವಾ ದ್ವೇಷ ಇಲ್ಲ ಅಂತ ಆಗ ಹೆಲ್ಪ್ ಆಗಿತ್ತು ಈಗ ಇನ್ನಡೆ ಆಗಲ್ವಾ ಬಿಜೆಪಿಗೆ ಅವಕಾಶ ಸಿಕ್ತ ಮನೇಲಿ ಕೂತ್ಕೊಳ್ಳಿಲ್ಲ ಇವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೇನೋ ಎಮ್ ಎಲ್ ಗ್ರೌಂಡ್ ಅಲ್ಲಿ ನೀವು ಮೊದಲು ಅವಕಾಶ ಸಿಗ್ಬೇಕಾರೆ ಕಾಡಿ ಸುಳ್ಳೋ ಪಳ್ಳೋ ಎಳ್ಕೊಂಡ್ ರಾಜಕಾರಣಕ್ಕೆ ಬಂದ್ರಿ ಅಂತ ತಿಳ್ಕೊಳ್ಳಿ ಅವಕಾಶ ಸಿಕ್ತಾಗ ಸಜ್ಜನ್ ರಾಗಿ ನೀವು ನಡ್ಕೊ ಬಿಟ್ರೆ ಜನ ಮರೀತಾರೆ ಪರೇಶ್ ಮೇಸ್ತಾ ಪ್ರಕರಣ ಇವರು ಗೆಲುವಿಗೆ ಕಾರಣ ಆಗಿರಬಹುದೇನೋ ಆದ್ರೆ ಪ್ರಸ್ತುತವಾಗಿ ಒಬ್ಬ ಶಾಸಕಿಯಾಗಿ ಏನ್ ಕ್ಷೇತ್ರಕ್ಕೆ ಮಾಡ್ಬೋದು ಆ ದಿಸೆಯಲ್ಲಿ ಹೀಗೆ ನಾವು ಕುಮಟಾ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಬಟ್ ಎರಡು ದಿನ ಹಿಂದಷ್ಟೇ ಕುಮಟಾದಲ್ಲಿ ಸಮಾವೇಶ ಮಾಡಿದ್ರು ಕಾಂಗ್ರೆಸ್ನವರು ಅಂದ್ರೆ ನಾವು ಜನರಿಗೆ ಸತ್ಯವನ್ನ ತಿಳಿಸ್ತೇವೆ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ಪರವೇಶ್ ಮತ್ತೆ ಕೇಸಲ್ಲಿ ಏನಾಯ್ತು ಇವತ್ತು ಕರಾವಳಿ ಅಥವಾ ಏನು ಕರಾವಳಿ ಬೆಲ್ಟಲ್ಲಿ ಏನಾಗ್ತಿದೆ ಹಿಂದೂ ಮತ್ತೆ ಮುಸ್ಲಿಮ್ ಕೋಮುದ್ವೇಷ ಅದನ್ನೆಲ್ಲವನ್ನು ಕೂಡ ನಾವು ತಿಳಿಸ್ತೀವಿ ಮಟ್ಟ ದೊಡ್ಡ ಸಮಾವೇಶ ಮಾಡಿದ್ರು ಕಾಂಗ್ರೆಸ್ನವರು ಕುಮಟಾದಲ್ಲಿ ಸತ್ಯ ಸಮಾವೇಶ ಅಂತ ಆ ಒಂದು ಸಮಾವೇಶದಿಂದ ಇಲ್ಲಿ ಸತೀಶ್ ಶೈಲು ನಾವು ಹೇಳಿದ್ವಿ ಆಗ್ಲೇ ರೂಪಾಲ ನಾಯಕ್ ತುಂಬಾ ಓಡಾಡ್ತಿದಾರೆ ಅಂತ ಇನ್ನೊಂದು ಫ್ಯಾಕ್ಟ್ರೂ ಆನ ಅಸ್ನೋಟಿಕರು ಎಸ್ ಇಂದ ಬಟ್ ಆಕ್ಟಿವ್ ಆಗಿಲ್ಲ ಅನ್ಸುತ್ತೆ ಆ ಕ್ಷೇತ್ರದಲ್ಲಿ ಸೊ ಹೀಗಾಗಿ ಇದು ಹೆಲ್ಪ್ ಆಗೋಲ್ಲ ಕಾಂಗ್ರೆಸ್ ಏನು ಇಲ್ಲ ನಾನು ಅದೇ ನಾನು ಯಾವಾಗಲೂ ನಿನ್ನೆ ಕೂಡ ಮಾತನಾಡ್ತಾ ಒಂದು ಪದಗಳ ಬಳಸಿದ್ದೆ ರಾಜಕಾರಣಿ ಆಗ್ತೀರೇನು ಟ್ವೆಂಟಿ ಫೋರ್ ಅವರ್ ರಾಜಕಾರಣಿ ಆಗಿ ಸಕ್ಸಸ್ ಆಗ್ತೀರಿ ನಾನು ಸಿನಿಮಾ ಇಂಡಸ್ಟ್ರಿಯಿಂದ ರಾಜಕೀಯಕ್ಕೆ ಬರ್ತೀನಿ ಬಿಸ್ನೆಸ್ ಬಿಟ್ಟು ರಾಜಕೀಯಕ್ಕೆ ಬರ್ತೀನಿ ಇನ್ನೊಂದೇನೋ ಬಿಟ್ಟು ರಾಜಕೀಯಕ್ಕೆ ಬರ್ತೀನಿ ಅದು ಎರಡು ಮಾಡೋಕ್ಕಾಗಲ್ಲ ಎರಡು ದೋಣಿಗಳ ಮೇಲೆ ಪಯಣ ಸಾಧ್ಯ ಇಲ್ಲ ಆನಂದಷ್ಟೋಟಿಕರ್ ಸತೀಶ್ ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ರಾಜಕಾರಣ ಬಟ್ ಫುಲ್ ಟೈಮ್ ರಾಜಕಾರಣಿ ಆದ್ರೆ ಜೋಬಲ್ ಕಾಸಿಲ್ತಾರೆ ಸೊ ಅದು ದೊಡ್ಡ ಸಮಸ್ಯೆ ಇಲ್ಲಿ ನೋಡ್ಬೇಕು ಹೇಳಿದ್ರಿ ಕಾಂಗ್ರೆಸ್ ಅವರು ನಾವು ಸತ್ಯ ತಿಳಿಸ್ತೀವಿ ಕಾರ್ಯಕ್ರಮ ಆಯ್ತು ಕುಮಟಾದಲ್ಲಿ ಅಂತ ಕುಮಟಾದಲ್ಲಿ ವರ್ಕೌಟ್ ಆಗುತ್ತೆ ಕುಮಟಾದಲ್ಲಿ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ವಿರುದ್ಧ ಒಂದ್ ಸ್ವಲ್ಪ ಎಗನೆಸ್ಟ್ ವೇವ್ ಇದೆ ಅಲ್ಲಿ ಸೆಟ್ ಆಗುತ್ತೆ ಬಟ್ ಕಾರವಾರ ಇಂಪ್ಯಾಕ್ಟ್ ಆಗೋದೊಂದು ಸ್ವಲ್ಪ ಕಷ್ಟ ಅಂತ ಕಾಣುತ್ತೆ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಪರೇಶ್ ಮೇಸ್ತಾ ಸಾವಿನಲ್ಲಿ ಚಳಿ ಕಾಯಿಸ್ಕೊಂಡು ರಾಜಕೀಯ ಮಾಡಿದ ಬಿಜೆಪಿಯವರು ಕಾರವಾರದಲ್ಲಿ ಗೆದ್ರು ಕುಮಟಾದಲ್ಲಿ ಗೆದ್ರು ಗೆತ್ಕೊಂಡ್ ಬಂದ್ರು ಅದೇ ಮಂಪ್ರಲ್ಲಿ ದಿನೇಶ್ ಶೆಟ್ರು ದಿನಕರ್ ಶೆಟ್ರು ಅವಕಾಶ ಕಳ್ಕೊಂಡವ್ರೆ ಬಟ್ ರೂಪಾಲ್ ನಾಯಕ್ ಅವಕಾಶ ಮುಂದಕ್ಕೆ ಹೋಗ್ತಾವ್ರೆ ಅದಲ್ಲಿ ಕತೆ ಎಸ್ ಹಿಂದಿನ ವಿಧಾನಸಭಾ ಕ್ಷೇತ್ರ ಕುಮಟಾ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ದಿನಕರ್ ಶೆಟ್ಟಿ ಅಲ್ಲಿ ಎಂ ಎಲ್ ಎರಡ್ ಸಾವಿರದ ಹದಿನೆಂಟರಿಂದ ಅವರು ಎಲ್ ಎ ಆಗಿದ್ದಾರೆ ಸೊ ಈಗ ಅವರೇ ಆಸ್ಪ್ರೆಂಟ್ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಒಂದು ರೀತಿ ಕೊಂಚ ಹಿನ್ನಡೆ ಅನುಭವಿಸ್ತಾ ಇದ್ದಾರಂತೆ ಅನ್ನೋ ಒಂದು ರಿಪೋರ್ಟ್ಸ್ ಬರ್ತಾ ಇದೆ ಇನ್ನು ಕಾಂಗ್ರೆಸ್ನಿಂದ ಎಕ್ಸ್ ಎಮ್ ಎಲ್ ಎ ಶಾರದಾ ಮೋಹನ್ ಶೆಟ್ಟಿ ಅವರು ಆಸ್ಪ್ರೆಂಟ್ ಆಗಿದ್ದಾರೆ ಜೊತೆಗೆ ಶಿವನಂದ ಹೆಗಡೆ ಮತ್ತು ಪ್ರದೀಪ್ ನಾಯಕ್ ಇಬ್ಬರೂ ಕೂಡ ಆ ಫ್ರೆಂಟ್ ಆಗಿದ್ದಾರೆ ಬಹುತೇಕ ಶಾರದಾ ಮೋಹನ್ ಶೆಟ್ಟಿಗೆ ಟಿಕೆಟ್ ಸಿಗಬಹುದೇನೋ ಇಲ್ಲೂ ಕೂಡ ಇನ್ನು ಜೆ ಡಿ ಎಸ್ಸಿಂದ ಸೂರಜ್ ನಾಯಕ್ ಕೂಡ ಆ ಸ್ಪ್ರಿಂಟ್ ಆಗಿದ್ದಾರೆ ಸೊ ಮೂರು ಜನ ಮೂರು ಪಕ್ಷದಲ್ಲೂ ಕೂಡ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ನಮ್ಮ ಸರ್ವೆ ಪ್ರಕಾರ ಅಕ್ಟೋಬರ್ನಲ್ಲಿ ನಮ್ಮ ಕರ್ನಾಟಕ ಟಿ ವಿ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆ ಇತ್ತು ಈಗಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಿದೆ ಶಿವ ನೀವು ಆಗಲೇ ಹೇಳ್ತಾ ಇದ್ರೆ ದಿನೇಕರ್ ಶೆಟ್ಟಿಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಬಿಕಾಸ್ ಆಫ್ ಈ ಒಂದು ಕುಮಟ ಸಮಾವೇಶ ಆಗಿರ್ಬೋದು ಸ್ವಲ್ಪ ಆ್ಯಂಟಿ ಇನ್ಕಂಬೆನ್ಸಿ ಇದೆ ಆ ಕ್ಷೇತ್ರದಲ್ಲಿ ಅಂತ ಸೊ ಇಲ್ಲಿ ಶಾರದಾ ಮೋಹನ್ ಶೆಟ್ಟಿ ಜೊತೆಗೆ ಕಾಂಗ್ರೆಸ್ನ ಇನ್ನಿಬ್ಬರು ನಮಗೂ ಟಿಕೆಟ್ ಕೊಡಿ ಅಂತ ಇದ್ದಾರೆ ಸೊ ಅದೇನು ಎಫೆಕ್ಟ್ ಆಗಲ್ವಾ ಕಾಂಗ್ರೆಸ್ಗೆ ಇಲ್ಲಿ ಏನಂದ್ರೆ ಮೂವತ್ತೆರಡು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಂತ ದಿನಕರ್ ಶೆಟ್ಟಿ ಮೈಮರ್ತ್ರು ಇಲ್ಲಿ ಶಾರದಾ ಮೋಹನ್ ಶೆಟ್ಟಿ ಅವ್ರ ಬಗ್ಗೆ ಆಕ್ರೋಶ ಏನಿಲ್ಲ ಸಿಲ್ ತೇಲ್ಕೊಂಡು ದಿನಕರ್ ಶೆಟ್ಟರು ವಿಧಾನಸಭೆ ಸರ್ ಹಾಗೆ ಎಂಟ್ರಲ್ಲ ಬಿಜೆಪಿ ಜೆಡಿಎಸ್ ಗೆದ್ದಿದ್ರು ಬಿಡಿ ಅವರು ಬಟ್ ಸೂರಜ್ ನಾಯ್ಕ್ ಕೂಡ ಪ್ರಬಲ ವ್ಯಕ್ತಿ ಅವರು ಜೆಡಿಎಸ್ ಕಂಟೆಸ್ಟ್ ಮಾಡ್ತಾರೆ ಸೊ ಎಲ್ಲವೂ ಸಹ ಇನ್ನು ಈ ಕ್ವೇಶನ್ ನಡೀತಾ ಇದೆ ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಒಳ್ಳೆಯ ವಾತಾವರಣ ಇದೆ ಆಮೇಲೆ ಏನಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದಿನಕರ್ ಶೆಟ್ಟಿ ಗೆದ್ದಿದ್ದು ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಶಾರದಾ ಮೋಹನ್ ಶೆಟ್ಟಿ ಪಡೆದಿದ್ದು ಎಷ್ಟು ಗೊತ್ತಾ ಇಬ್ಬರಿ ಇಪ್ಪತ್ತ ಸಾವಿರ ಓಟೆ ಅವ್ರಿಗೆ ಬಂದಿದ್ದು ಅಂದ್ರೆ ಅವ್ರು ಎಷ್ಟು ಓಟ್ ಪಡೆದ್ರು ಅದಕ್ಕಿನ್ನು ಹೆಚ್ಚಿನ ಅಂತರಿಂದ ಗೆದ್ದು ದಿನಕರ್ ಶೆಟ್ಟಿ ಈಗ ಅಷ್ಟು ಹಿನ್ನಡೆ ಅನುಭವಸಂತ ಸಾಧ್ಯತೆ ಇದೆಯಾ ಅನ್ನೋದೊಂದು ಚರ್ಚೆ ಆಗ್ತಿದೆ ಮತ್ತೆ ಸೂರಜ್ ನಾಯಕ್ ಈ ಸೂರಜ್ ನಾಯಕ್ ಕಾಂಗ್ರೆಸ್ ವೋಟ್ಸ್ನ ಕೇಳಲ್ವಾ ಬಿಜೆಪಿಗೆ ಎಫೆಕ್ಟ್ ಆಗುತ್ತಾ ಕಾಂಗ್ರೆಸ್ ಎಫೆಕ್ಟ್ ಆಗುತ್ತೆ ಸೂರಜ್ ನಾಯಕ್ ಒಂದಷ್ಟು ಅವ್ರದೇ ಆದಂತ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಹ್ಮ್ ಸೊ ಅಲ್ಲಿ ಇಲ್ಲಿ ಸೊ ಹಾಗಾಗಿ ದಿನಕರ್ ಈಗ ಕಾಂಗ್ರೆಸ್ ಓಟ್ ಡಿವೈಡ್ ಆಗತ್ತೆ ಅನ್ಬಿಟ್ಟು ಓಟ್ ಯಾಕೆ ಇವ್ರಿಗೆ ಹಾಕ್ಬೇಕು ಏನು ಮೂವತ್ತೆರಡು ಸಾವಿರ ಲೀಡರ್ ಗೆಲ್ಸಂತ ಜನ ಇವರು ಹಣ ದಿನಕರ್ ಶೆಟ್ಟರ್ ನೀವೇನ್ ಮಾಡ್ರು ಸಹಿಸ್ಕತೀವಿ ಅಂತ ಓಟ್ ಸೊ ಹಾಗಾಗಿ ಅದು ಈಕ್ವೇಶನ್ ಚೇಂಜ್ ಚೇಂಜ್ ಆಗುತ್ತೆ ಈ ಕ್ಷೇತ್ರ ಬಿಜೆಪಿ ಗಿಂತ ದಳ ಮತ್ತೆ ಕಾಂಗ್ರೆಸ್ನ ಒಂದು ಹೋಲ್ಡ್ ಆಗಿತ್ತು ದಿನಕರ್ ಶೆಟ್ಟರ್ ಬರಲಾಗಿ ಒಂದು ಸ್ವಲ್ಪ ಇವ್ರಿಗೆ ಅವಕಾಶ ಆಯಿತು ಬಟ್ ಸಿಕ್ಕ ಅವಕಾಶವನ್ನ ದಿನಕರ್ ಶೆಟ್ರು ಬಳಸ್ಕೊಳ್ಳಿಲ್ಲ ಅಷ್ಟೇ ಬಳಸ್ಕೊಳ್ಳಿಲ್ಲ ಅಷ್ಟೇ ಅದು ಸಮಸ್ಯೆ ಹಾಗಾಗಿ ನಮ್ಮ ಸರ್ವೆ ಪ್ರಕಾರ ಇಲ್ಲಿಗ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ಕೊಂಡು ಕಾಯ್ಕೊಂಡಿದೆ ಮುಂದಿನ ಕ್ಷೇತ್ರ ಭಟ್ಕಳ ವಿಧಾನಸಭಾ ಕ್ಷೇತ್ರ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುನಿಲ್ ನಾಯ್ಕರು ಬಿಜೆಪಿಯಿಂದ ಗೆಲುವನ್ನ ಸಾಧ್ಯರು ಮಂಗಳ ಸುಬ್ಬ ಮಂಕಾಳ ಸುಬ್ಬ ವೈದ್ಯ ವಿರುದ್ಧವಾಗಿ ಐದು ಸಾವಿರದ ಒಂಬೈನೂರ ಪಡೆದಿದ್ರು ಈ ಬಾರಿ ಸುನಿಲ್ ನಾಯ್ಕ್ ಹಾಗೆ ಟಿಕೆಟ್ ಬದಲಾವಣೆ ಮಾಡ್ತಾರೆ ಇವರಿಗೆ ಅಂತ ಚರ್ಚೆ ಆಗ್ತಾ ಇದೆ ಸುನಿಲ್ ನಾಯ್ಕ ಟಿಕೆಟ್ ಚೇಂಜ್ ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ ಇಂದ ಮಂಕಾಳ ಸುಬ್ಬ ವೈದ್ಯ ಹಾಗೆ ಜೆಡಿ ನಾಯಕ್ ಇಬ್ರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ ಜೆಡಿಎಸ್ ಇಂದ ಇನಾಯತುಲ್ಲಾ ಶಾಬಂದ್ರಿ ಕೂಡ ಜೆಡಿ ಅಂತ ಕಂಟೆಸ್ಟ್ ಮಂಕಾಳ ವೈದ್ಯ ತಂದೆ ಹೋಲ್ಡ್ ಹೊಂದಿದ್ದಾರೆ ಒಂದಷ್ಟು ಲೆಕ್ಕಾಚಾರ ಸುನಿಲ್ ನಾಯ್ಕರು ಬಿಜೆಪಿಯಿಂದ ಎಂ ಎಲ್ ಎ ಆಗಿದ್ರು ಅಲ್ಪಸಂಖ್ಯಾತರ ಸ್ನೇಹಿತರ ಜೊತೆ ಸ್ವಲ್ಪ ಒಡನಾಟ ಇವೆಲ್ಲವೂ ಒಂದ್ ಸ್ವಲ್ಪ ಇನ್ನು ಹಿಂದುತ್ವ ಅಂತ ಓಟ್ ಹಾಕಿದ್ವಿ ನಾವು ಇವ್ರು ನೋಡಿದ್ರೆ ಮುಸ್ಲಿಮರು ಸಹಸ ಮಾಡ್ಕೊಂಡು ನಿಂತವ್ರಲ್ಲ ಇದೇನ್ ಕತೆ ಇದು ಅಂತ ಅವರು ಅಂದ್ರೆ ಲೈಕ್ ಆಕ್ಟಿವಿಟೀಸ್ ಜೊತೆ ಓಡಾಡ ಚೆನ್ನಾಗಿರಬಾರ್ದು ಅಂತೇನಿಲ್ಲ ಏನಿಲ್ಲ ಬಟ್ ಬಿಜೆಪಿ ತಾನೆ ಹೌದು ಬಿಜೆಪಿ ಹಿಂದುತ್ವದ ಪರ ಅಂತ ಹೇಳ್ಕೊಂಡೆ ಓಟ್ ಪಡೋದು ಅವ್ರ ಏನ್ ಮಾಡ್ತಾರೆ ಅದೊಂದು ಸ್ವಲ್ಪ ಚರ್ಚೆ ಇದೆ ಭಟ್ಕಳ ಸಿಟಿಯಲ್ಲಿ ಸ್ವಲ್ಪ ಅಲ್ಪಸಂಖ್ಯಾತದ್ದು ಫ್ಯಾಕ್ಟರ್ ಆಗುತ್ತೆ ಅಲ್ಲಿ ಫುಲ್ಲು ಫುಲ್ಲು ಅತಿ ಹೆಚ್ಚು ಓಟ್ಸ್ ಇದೆ ಸೊ ಹಾಗಾಗಿ ಅವ್ರನ್ನ ಎದುರಾಕೊಂಡ್ರೆ ಕಷ್ಟ ಅನ್ನೋದನ್ನ ಇವ್ರ ಅರ್ಥಕೊಂಡು ಬಹುಶಃ ಅವ್ರ ಜೊತೆ ಹೋಗ್ತಾ ಇರಬಹುದು ಸೊ ಒಂದ್ ವೇಳೆ ಟಿಕೆಟ್ ಬದಲಾವಣೆ ಆದ್ರೆ ಆ ಹಾಗಾಗಿ ಇದು ಎಂಎಸ್ ವೈದ್ಯ ಅವರಿಗೆ ಈಜಿ ಆಗಬಹುದೇನೋ ಗೆಲ್ಲೋದಕ್ಕೆ ಅಂತ ಇಲ್ಲ ಈ ಕ್ಷಣಕ್ಕೆ ನಮ್ಮ ಸರ್ವೆ ಪ್ರಕಾರ ಏನು ಕಾಂಗ್ರೆಸ್ ಅನುಕೂಲಕರ ವಾತಾವರಣ ಇದೆ ಅದಾಗುತ್ತೆ ಇನ್ನ ಮತ್ತೊಂದೇ ನೀವು ಗೆлಬೇಕು ಅಂದ್ರೆ ಜಾದೂಗೆ ನಿರೀಕ್ಷೆ ಮಾಡಬೇಕು ಮತ್ತೊಂದು ಪರೇಶ್ ಮೇಸ್ತಾ ಪ್ರಕರಣವನ್ನು ನಿರೀಕ್ಷೆ ಮಾಡಬೇಕಾಗಿದ್ರೆ ನಾನುಂಬಲ ಬಿಡಿ ಈ ಸಲ ಮತ್ತೆ ಪರೇಶ್ ಮೇಸ್ತಾ ಪ್ರಕರಣ ಇಲ್ಲ ಅಂದ್ರೆ ನಾನು ಹೇಳಲ್ಲ ಒಂದು ಸಲ ಅವಕಾಶ ಕೊಟ್ಟಾಗ ಇಡೀ ಕ್ಷೇತ್ರದಲ್ಲಿ ಈಗ ಒಬ್ಬ ಸರ್ಕಾರಿ ನೌಕರ ಪ್ರೈವೇಟ್ ಸಂಸ್ಥೆ ನೌಕರ ವಾರಕ್ಕೊಂದು ರಜಾ ಬಿಟ್ರೆ ವರ್ಷದಲ್ಲಿ ಒಂದ್ ಐದ ರಜಾ ಕೊಂಡತರ ಅಷ್ಟೇ ಬೇರೆ ಹಬ್ಬ ಹರಿದಿನ ಅಂತ ಕೆಲಸ ಮಾಡೋರ್ಗವ್ರು ಇಪ್ಪತ್ತ ಇಪ್ಪತ್ತೈದು ಸಾವಿರ ಸಂಬಳ ಸಿಗುತ್ತೆ ಕೆಲಸ ಮಾಡ್ತಾರೆ ಇವ್ರ ಸರ್ಕಾರ ಮೇಲೆ ಸಂಬಳ ನಾಲ್ಕು ಲಕ್ಷ ಸಂಬಳ ಬರಬೇಕಾರೆ ಇವ್ರ ಯಾಕೆ ಸಂಜೆ ಸಂಜೆವರೆಗೆ ಡ್ಯೂಟಿ ಮಾಡಬಾರ್ದು ಕ್ಷೇತ್ರದಲ್ಲಿ ಇನ್ನೂರ ಐವತ್ ಬೂತ್ ಏನೋ ಇರ್ತಾವಪ್ಪ ದಿನಕ್ ನೀವು ಹತ್ತೂತ್ ಹೋಗ್ ಬಂದ್ರು ತಿಂಗಳ ಓಡಾಡ್ಕೋಬೋದಲ್ಲ ನಿಮ್ ಕ್ಷೇತ್ರ ಸುತ್ತಬಹುದ ಮಾಡ್ಲಿಲ್ಲ ಯಾರಿಗೂ ಇಲ್ಲ ಎಮ್ ಎಲ್ ಎ ಆಗೋವರ್ಗೂ ಸಹ ನಾನು ಜನ ಸೇವಕ ಎಮ್ ಎಲ್ ಎಮೇಲೆ ಓಡ್ತಾ ಇರೋದಷ್ಟೇ ಆಮೇಲೆ ಬಟ್ ಇದು ಅದು ಓವರ್ ಆಲ್ ಅವ್ರು ಹೇಳ್ತಿರೋದು ನಾಟ್ ಸುನಿಲ್ ನಾಯ್ಕ್ ಮಾಡಿದಾರೆ ಮಾಡಿದ್ದಾರೆ ಅಂತಲ್ಲ ಓವರ್ ಬಟ್ ಸುನಿಲ್ ನಾಯಕ್ ಲೆಕ್ಕಾಚಾರ ಅವ್ರು ಇನ್ನಡಕ್ಕೆ ಬೇರೆ ಕಾರಣ ಇಲ್ಲಿ ಇದೇ ಕ್ಷೇತ್ರ ಭಟ್ಕಳದಲ್ಲಿ ಈಗ ಕಾಂಗ್ರೆಸ್ ಓಕೆ ಜೆಡಿಎಸ್ ಡಿ ಎಸ್ ಇಂದ ಅಲ್ಪಸಂಖ್ಯಾತ ಅಭ್ಯರ್ಥಿ ಆಗ್ತಿದ್ದಾರೆ ನಾವು ಎರಡ್ ಸಾವಿರದ ಎಂಟರಲ್ಲಿ ಈ ಒಂದು ಉತ್ತರ ಕನ್ನಡದಲ್ಲಿ ಆರಲ್ಲಿ ಎರಡು ಗೆದ್ದಿದ್ದು ಜೆ ಡಿ ಅವಾಗ ಸೊ ಅಂದ್ರೆ ಈ ಅಲ್ಪಸಂಖ್ಯಾತ ಮತಗಳ ಅಲ್ಪಸಂಖ್ಯಾತ ಮತಗಳಲ್ಲ ಕೆಲ್ಸಗಳು ಇಲ್ಲಿ ಹಳಿಯಾಳ ಮತ್ತು ಕುಮಟಾದಲ್ಲಿ ಆ ಭಾಗದ ಒಂದು ಸ್ವಾಲಕ್ಕೆ ಒಕ್ಕಲಿಗರು ಈ ತರದೇ ಒಕ್ಕಲಿಗ ಸಮುದಾಯಕ್ಕೆ ರಿಲೇಟೆಡ್ ಆದ ಸಮುದಾಯ ಇರೋದು ಜೆಡಿಎಸ್ ಎಸ್ ಬೆನ್ನ ನಿಲ್ತಾರೆ ಜನ ಅಲ್ಲಿ ಕುಮಾರಸ್ವಾಮಿ ಪ್ರೀತಿ ಮಾಡ್ತಾರೆ ಹ್ಮ್ ಆಮೇಲೆ ಮಧು ಬಂಗಾರಪ್ಪ ಇವ್ರಿಗೆ ಜೆಡಿಎಸ್ ಜೆಡಿಎಸ್ ಒಕ್ಕಲಿಗ ಸಮುದಾಯಕ್ಕೆ ಹತ್ತಿರವಾದಂತ ಆಲಕ್ಕಿ ಒಕ್ಕಲಿಗರು ಏನ್ ಅವೆಲ್ಲ ಕೂಡ ಕ್ಯಾಸ್ಟಿ ಮತ್ತೆ ಅವರ ಸುನಿಲ್ ಹೆಗ್ಡೆ ಮತ್ತೆ ದಿನಕರ್ ಶೆಟ್ಟ್ರ ವೈಯಕ್ತಿಕ ವರ್ಚಸ್ಸು ಇವೆಲ್ಲ ಸೇರ್ಕೊಂಡು ಚುನಾವಣೆ ಮಾಡ್ಕೊಂಡ್ರು ಬಿಜೆಪಿ ಗಿಂತ ಒಂದ್ ಸ್ವಲ್ಪ ಜೆಡಿಎಸ್ ಒಂದ್ ಒಳ್ಳೆ ವಾತಾವರಣ ಅಲ್ಲಿದೆ ಅಲ್ಪಸಂಖ್ಯಾತವನ್ನ ಕಾರಣಕ್ಕೆ ಅಲ್ಲ ಅಲ್ಪಸಂಖ್ಯಾತರಿದ್ದಾರೆ ಅಂತ ಕಾಣಂಗಿಲ್ಲ ಅದನ್ನ ಮೀರಿ ಕುಮಟಾ ಮತ್ತೆ ಅಳಿ ಅಳೆಯಾರ ಜೆಡಿಎಸ್ ತನ್ನ ನೆಲೆಯನ್ನ ಉಳ್ಸ್ಕೊಂಡಿದೆ ಇವತ್ತಕ್ಕೂ ಕೂಡ ಇಲ್ಲ ಮುಂದಿನ ವಿಧಾನಸಭಾ ಕ್ಷೇತ್ರ ಶಿರಸಿ ವಿಧಾನಸಭಾ ಕ್ಷೇತ್ರ ಒಂದ್ ರೀತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೊತೆಗೆ ಬಿಜೆಪಿಯ ಭದ್ರಕೋಟೆ ಕಳೆದ ಸಾಕಷ್ಟು ದಶಕಗಳಿಂದ ಅವರೇ ಗೆದ್ಕೊಂಡು ಬರ್ತಾ ಇದ್ದಾರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ಮೂರಿಗೂ ಕೂಡ ಬಿ ಜೆ ವಿಶ್ವೇಶ್ವರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಅಲ್ಲಿ ಅಭ್ಯರ್ಥಿ ಆಗ್ತಿದ್ದಾರೆ ಅವರ ಅಪೋಸಿಟ್ ಆಗಿ ಭೀಮಣ್ಣ ನಾಯಕ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ ಜೊತೆಗೆ ಜೆ ಡಿ ಎಸ್ಸಿಂದ ಶಶಿಭೂಷಣ್ ಹೆಗಡೆ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮೂರು ಪಾರ್ಟಿಯಿಂದ ಅಭ್ಯರ್ಥಿಗಳಾಗ್ತಾಯಿದ್ರು ಕೂಡ ಈ ಕ್ಷಣಕ್ಕೆ ಶಶಿ ಏನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪೀಕರ್ ಆಗಿದ್ದಾರೆ ಅವರ ಒಂದು ಸ್ಥಾನಕ್ಕೆ ಯಾವುದೇ ರೀತಿಯ ಧಕ್ಕೆ ಬರೋಂತೆ ಕಾಣಿಸ್ತಾ ಇಲ್ಲ ಯಾಕಂದರೆ ನಮ್ಮ ಇಂದಿನ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿ ಕ್ಲಿಯರ್ ಮುನ್ನಡೆಯನ್ನು ಪಡೆದುಕೊಂಡಿತ್ತು ಈಗಿನ ನಮ್ಮ ನವೆಂಬರ್ ಸಲುವಲ್ಲೂ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಮುನ್ನಡೆಯನ್ನ ಸಾಧಿಸ್ತಾ ಎಸ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರ್ಸಿ ಒಂದ್ ರೀತಿಯ ಬಿಜೆಪಿಯ ಭದ್ರಕೂಟ ಪ್ರಾಜೆಕ್ಟ್ ಆಗ್ಬಿಟ್ಟಿದೆ ಇಲ್ಲಿ ಭೀಮಣ್ಣ ನಾಯಕ್ ಕಾಂಗ್ರೆಸ್ ಕಂಟೆಸ್ಟ್ ಮಾಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಶಶಿಭೂಷಣ ಹೆಗಡೆ ಜೆಡಿಎಸ್ ಇದು ಬಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಇಲ್ಲಿ ಬಿಜೆಪಿ ಮತಗಳು ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಗೇರಿ ಎರಡು ಪ್ಲಸ್ ಆಗಿ ಇದು ಅವ್ರಿಗೆ ತೆಕ್ಕೆಗೆ ಹೋಗ್ತಾ ಇದೆ ಹಿಂಗೆ ಅವ್ರಿರೋವರೆಗೂ ಹೆಗಡೆ ಕಾಗೇರಿ ಇರೋವರೆಗೂ ಓಟ್ ತೀರ್ಮಾನ ಮಾಡಲಂಗೈತೆ ಈ ಸರ್ವೆ ಪ್ರಕಾರ ಈಗಲೂ ಕೂಡ ಹೆಚ್ಚು ಕಮ್ಮಿ ಕಾಗೇರಿ ಅವರು ಕಾಯ್ದುಕೊಂಡಿದ್ದಾರೆ ಯಾವುದೇ ರೀತಿ ಈ ನಡೆ ಇಲ್ಲ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಆರನೇ ವಿಧಾನಸಭಾ ಕ್ಷೇತ್ರ ನಮ್ಮ ವಿಷ್ಣು ಭಟ್ ಅವರ ಊರು ಯಲ್ಲಾಪುರ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದೀವಿ ಇಲ್ಲಿ ವಿ ಎಸ್ ಪಾಟೀಲ್ ವಿರುದ್ಧ ಶಿವರಾಮ್ ಹೆಬ್ಬಾರ್ ಗೆದ್ರು ಕಾಂಗ್ರೆಸ್ ಇಂದ ಅದಾದ್ಮೇಲೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಆಪರೇಷನ್ ಮಾಡ್ಸ್ಕೊಂಡು ಬಿಜೆಪಿ ಸೇರಿ ಬೈ ಗೆದ್ರು ಬಿ ಎಸ್ ಪಾಟೀಲ್ ಬಿಜೆಪಿ ಇದ್ರಲ್ಲ ಅವ್ರಿಗೆ ಈಗ ಒಂದು ನಿಗಮ ಮಂಡಳಿ ಎಲ್ಲಾ ಕೊಟ್ಕೊಂಡು ಸಂತೈಸಿದ್ರು ಬರೀ ಸಾವಿರದ ನಾನೂರ ಎಂಬತ್ ಮತಗಳಲ್ಲಿ ಗೆದ್ದಿದ್ರು ಅದು ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಬೈ ಎಲೆಕ್ಷನ್ ಬಿ ವಿಎಸ್ ಪಾಟೀಲ್ ಜೊತೆ ಇದ್ರಲ್ಲ ಗೆದ್ಕೊಂಡು ಮೂವತ್ತೊಂದು ಸಾವಿರ ಲೀಡ್ ಬಂತು ಬೈ ಎಲೆಕ್ಷನ್ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಇಂದ ಈ ಬಾರಿ ಕಂಟೆಸ್ಟ್ ಮಾಡ್ತಾರೆ ಫಿಕ್ಸು ವಿ ಎಸ್ ಪಾಟೀಲ್ ಹೆಂಗೆ ಬಣಕಾರ್ ಜಂಪ್ ಆದ್ರಲ್ಲ ಕಾಂಗ್ರೆಸ್ಗೆ ಹಂಗೆ ಉಂಡೋ ಉದ ಕೊಂಡು ತಪ್ಪಾಗತ್ತೆ ತಪ್ಪಾಗುತ್ತೆ ಅವರು ಕಾಂಗ್ರೆಸ್ ಉಂಡ್ಕೊಂಡು ಈ ಕಡೆ ಹಾಗಾಗಿ ತಮಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಅವರು ಕಾಂಗ್ರೆಸ್ ಕಡೆ ಜಾರುವ ಸಾಧ್ಯತೆ ಇದೆ ಬಹುತೇಕ ವಿ ಎಸ್ ಪಾಟೀಲ್ ಕಾಂಗ್ರೆಸ್ ಕ್ಯಾಂಡಿಡೆಟ್ ಆಗಬಹುದು ವಿ ಎಸ್ ಪಾಟೀಲ್ ವರ್ಷ ಶಿವರಾಮ್ ಹೆಬ್ಬಾರ್ ನಡುವೆ ಸಂಘರ್ಷ ಎಲ್ಲಾ ಆಗುತ್ತೆ ಬಟ್ ಶಿವರಾಮ್ ಹೆಬ್ಬಾರ್ ಸದ್ಯಕ್ಕೆ ಸೇಮ್ ಅಲ್ಲಿ ಜಾತ್ರಿ ಶ್ರೀನಿವಾಸ್ ಭಟ್ಟನ್ ಅವರು ಕೂಡ ಟಿಕೆಟ್ ಕೇಳ್ತಿದಾರೆ ಪಾಟೀಲ್ಗೆ ಕೊಡ್ತಾ ಇಲ್ಲ ಅವರು ಬಿಜೆಪಿ ಅವೆಲ್ಲ ಅವೆಲ್ಲ ಇಲ್ಲಿ ಏನು ಪ್ರಮುಖವಾಗಿ ಶಿವರಾಮ್ ಹೆಬ್ಬಾರ್ ವಿರಾಮ ಹೆಬ್ಬಾರ್ ವಿಧಾನಸೌಧ ಮೆಟ್ಲು ವಿಧಾನಸೌಧ ಏನು ಸಮಸ್ಯೆ ಆಗದಿಲ್ಲ ಯಾಕಂದ್ರೆ ಮಿನಿಸ್ಟರ್ ಆದ್ಮೇಲೆ ಸ್ವಲ್ಪ ಶಕ್ತಿ ಶಕ್ತಿಗಿಕ್ತಿ ತುಂಬಿಕೊಂಡವರು ಅವರು ಪವರ್ಫುಲ್ ಆಗೋ ಪವರ್ಫುಲ್ ಆಗಿದ್ದಾರೆ ಜನಬಲ ಗೊತ್ತಿಲ್ಲ ಇವ್ರು ಹಣಬಲದಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗೋ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಮಂತ್ರಿ ಕಾರ್ಮಿಕ ಮಂತ್ರಿ ಆಗಿ ನಾವು ಕಳೆದ ಸರ್ವೇಲೂ ಕೂಡ ಮಾತನಾಡಿದ್ವಿ ಇಷ್ಟು ಆರು ವಿಧಾನಸಭಾ ಕ್ಷೇತ್ರ ಇದಾವೆ ಜಿಲ್ಲೆ ಸ್ಟ್ರಾಂಗ್ ಎಂ ಪಿ ಇದಾರೆ ಅದೇ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಹಿಂದುತ್ವ ಬಗ್ಗೆ ಮಾತು ನಾಲ್ಕು ಭಾಷಣ ಬಿಗಿದು ಹೋಗಿ ನೆಕ್ಸ್ಟ್ ಎಲ್ಲ ಓಟ್ ಹಾಕಪ್ಪ ಹಿಂದುತ್ವಕ್ಕೆ ಅಂತ ಹೇಳಿ ಗೆದ್ಕೊಂಡು ಹೋಗ್ತಾರೆ ಜನ ಆಗ್ಬೇಕು ಎಲ್ಲ ಗೊತ್ತಿಲ್ಲ ಯಾಕೆ ಮಾತಾಡ್ತಿದ್ರೆ ಲಾಸ್ಟ್ ಟೈಮ್ ಮಾತನಾಡಿದ್ವಿ ಒಂದು ಹಾಸ್ಪಿಟಲ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವ್ರು ಯಾರಿಗೂ ಅಂತ ಆದ್ರೂ ಓಟ್ ಹಾಕ್ಬೇಕು ಇವ್ರಿಗೆ ದೇಶಪಾಂಡೆ ಗೆದ್ದು ಮಿನಿಸ್ಟರ್ ಆದಾಗ್ಲೂ ಕೊಡ್ಲಿಲ್ಲ ಇವರಲ್ಲ ಗೆದ್ದು ಮಿನಿಸ್ಟರ್ ಆದಾಗ್ಲೂ ಕೊಡ್ಲಿಲ್ಲ ಆಪರೇಷನ್ ಕಂಪ್ಲೀಟ್ ಒಳಗಡೆ ಆಗಿ ಆನಂದೋಟಿಕ ಮಿನಿಸ್ಟರ್ ಆದಾಗ್ಲೂ ಕೊಡ್ಲಿಲ್ಲ ಎರಡು ಜೆಡಿಎಸ್ ಎಮ್ ಎಲ್ ಎ ದಿನಕರ್ ಶೆಟ್ಟರು ಮತ್ತೆ ಸುನಿಲ್ ಹೆಗ್ಡೆ ಗೆದ್ದಾಗ್ಲೂ ಆಗ್ಲಿಲ್ಲ ಕೊಡ್ಲಿಲ್ಲ ಹ್ಮ್ ಏನು ಎರಡ್ ಸಾವಿರದ ತೊಂಬತ್ತೊಂಬತ್ತೈಸ್ವಿಂದ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಧರ್ಮಸಿಂಗ್ ಜೆಡಿಎಸ್ ಸರ್ಕಾರ ಇತ್ತು ಆಗ ಕುಮಾರಸ್ವಾಮಿ ಎರಡ್ ಸಾವಿರ ಮುಖ್ಯಮಂತ್ರಿ ಯಡಿಯೂರಪ್ಪ ಎರಡು ಮೂರ್ ಸಾವಿರ ಮುಖ್ಯಮಂತ್ರಿ ಯಾರು ಕೊಡ್ಲಿಲ್ಲ ಉತ್ತರ ಕನ್ನಡ ಜಿಲ್ಲೆಯನ್ನ ಎಲ್ಲಾ ನಿರ್ಲಕ್ಷ್ಯ ಮಾಡಿದ್ರೆ ಆದ್ರೆ ಜನ ಏನಂದ್ರೆ ಚುನಾವಣೆ ಬಂದಾಗ ತಮ್ಮ ಜಾತಿಯವನು ನಮ್ಮವನು ನಮ್ ಧರ್ಮದವನು ಅಂತ ಓಟ್ ಹಾಕೊಂಡು ಹೋಗ್ತಾರೆ ಅಷ್ಟೇ ಕಾಗೇರಿ ವಿಚಾರ ಹೇಳಿದ್ರಲ್ಲ ಹಿಂದುತ್ವ ಅನ್ಕೊಂಡು ಓಟ್ ಹಾಕ್ಸ್ಕೊಂಡು ಮನೇಲಿ ಕೂತ್ಕೋತಾರೆ ಯಾರು ಯಾರಿಗೂ ಬರಲ್ಲ ಅವ್ರವ್ರ ಇಟ್ಟ ಅವ್ರವರೇ ತಿನ್ಬೇಕು ಅವ್ರವ್ರ ಜೀವನ ಅವ್ರವರೇ ಮಾಡ್ಬೇಕು ಮಾಡ್ಬೇಕು ಅವ್ರವ್ರ ಮನೆ ಬಾಡಿಗೆ ಅವರೇ ಕಟ್ಟಬೇಕು ಅವ್ರವ್ರ ಬಟ್ಟೆಗೆ ಅವರೇ ಕಾಸು ಕೊಡ್ಬೇಕು ಅವ್ರವ್ರ ಓಟ್ಲಲ್ಲಿ ಊಟ ಮಾಡ್ದಾಗ ಅವರೇ ಕಾಸು ಕೊಡ್ಬೇಕು ಅವ್ರವ್ರ ಬದುಕನ್ನ ಅವ್ರ್ ಕಟ್ಕೋಬೇಕು ಆದ್ರೆ ಭಾವನಾತ್ಮಕವಾಗಿ ಆಟ ಆಡದ ಕೆಲವರು ಗೊತ್ತು ಕಾಂಗ್ರೆಸ್ ಅವ್ರಿಗೂ ಗೊತ್ತು ಬಿಜೆಪಿಯವರೆಗೂ ಗೊತ್ತು ಜೆಡಿಎಸ್ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನವೆಂಬರ್ ಸರ್ವೆ ಪ್ರಕಾರ ಕಳೆದ ಬಾರಿ ಮೂರಿತ್ತು ಬಿಜೆಪಿ ಮೂರ್ ಕಾಂಗ್ರೆಸ್ ಇತ್ತು ಈ ಬಾರಿ ಬಿಜೆಪಿ ಒಂದನ್ನ ಗೇನ್ ಮಾಡ್ಕೊಂಡಿದೆ ನಾಲ್ಕು ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ನವೆಂಬರ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಗೇನ್ ಆಯ್ತು ಅಂದ್ರೆ ಕಾರವಾರದಲ್ಲಿ ಆಯ್ತು ಕಾರವಾರದಲ್ಲಿ ಬಿಜೆಪಿಗೆ ಕಳೆದ ಬಾರಿ ಏನ್ ಕಾಂಗ್ರೆಸ್ ಅದು ಬಿ ಜೆ ಪಿಗೆ ಮುನ್ನಡೆಯನ್ನು ಲೆಕ್ಕಾಚಾರಕ್ಕೆ ಬಂದಂತೆ ಕಾಣ್ತಾ ಇದೆ ಎಸ್ ಎಸ್ ಮುಂದಿನ ಜಿಲ್ಲೆ ಏನೋ ನೋಡೋದಾದರೆ